हाय फ्रेंड्स वेलकम टू शाwn कन्नड़ चैनल। इवत्तिन स्पेशल बन दोसा तुम्बा तुम्बा टेस्टियागिरुवंत रेसिपी। रेग्युलर दोसे इडलिगिंत ई रीति ओंदु सति बन दोसेन ट्रई माडि, तुम्बाने रुचियागिरुत्ते हागे तुम्बा साफ्ट आगू स्पांजियागू इरुत्ते। सो बन्नि हागाद्रे हेगे माडोदु अंत नोडोण। हागे प्लीज़ चैनल अन्नु सब्स्क्राइब माड्कोळ्ळि, मरिदिरा बेल आइकन अन्नु क्लिक माड्कोळ्ळि। ಮೊದಲಿಗೆ ನಾನು ಇಲ್ಲಿ 2 ಕಪ್ ರೇಷನ್ ಅಕ್ಕಿನ ತಗೊಳ್ತಾ ಇದ್ದೀನಿ। ರೇಷನ್ ಅಕ್ಕಿಗೆ ಬದಲಾಗಿ ಬೇರೆ ಅಕ್ಕಿನೂ ಯೂಸ್ ಮಾಡಬಹುದು, ಬಟ್ ರೇಷನ್ ಅಕ್ಕಿಯಲ್ಲಿ ಮಾಡಿದ್ರೇನೇ ರೆಸಿಪಿ ತುಂಬಾ ಚೆನ್ನಾಗಿರುತ್ತೆ। ಇದರ ಜೊತೆಗೆನೇ 1 ಟೀಸ್ಪೂನ್ ಮೆಂತ್ಯ ಕಾಳನ್ನ ಹಾಕೊಳ್ತಾ ಇದ್ದೀನಿ। ಈಗ ಚೆನ್ನಾಗಿ ಇದನ್ನ ಒಂದು 2-3 ಸತಿ ತೊಳೆದ್ಬಿಟ್ಟು ನೀರು ಹಾಕಿ ನೆನೆಸಿಟ್ಕೊಳ್ಳಬೇಕು। ನಾರ್ಮಲ್ ಆಗಿ ಇಡ್ಲಿ ದೋಸೆಗೆಲ್ಲ ಯಾವ ರೀತಿ ನೆನೆಸ್ತೀರಾ ಅದೇ ರೀತಿ ಮಿನಿಮಮ್ 5 ಗಂಟೆ ನೆನೆಸಿಕೊಳ್ಳಬೇಕು। ಈಗ ನೋಡಿ ಕರೆಕ್ಟ್ ಆಗಿ 5 ಗಂಟೆ ಆಗಿದೆ, ಅಕ್ಕಿನೂ ಅಷ್ಟೇ ಚೆನ್ನಾಗಿ ನೆಂದಿದೆ। ನೆಂದಿರೋ ಅಂತ ಅಕ್ಕಿನ ಒಂದು ಮಿಕ್ಸಿ ಜಾರ್ಗೆ ಹಾಕೊಳ್ಳಬೇಕು। ಈಗ ಒಂದು ಬಟ್ಟಲಿಗೆ 1 ಕಪ್ ಅವಲಕ್ಕಿನ ಹಾಕೊಳ್ಳತಾ ಇದ್ದೀನಿ, ಗಟ್ಟಿ ಅವಲಕ್ಕಿ। ಯಾವ ಕಪ್ ಅಲ್ಲಿ ಅಕ್ಕಿನ ಅಳತೆ ಮಾಡ್ಕೊಂಡಿರ್ತೀರೋ ಅದೇ ಕಪ್ ಅಲ್ಲಿ 1 ಕಪ್ ಅವಲಕ್ಕಿ ತಗೊಂಡು 2-3 ಸತಿ ಚೆನ್ನಾಗಿ ತೊಳೆದ್ಬಿಟ್ಟು ಮಿಕ್ಸಿ ಜಾರ್ಗೆ ಹಾಕೊಳ್ಳಬೇಕು। ನೆನಪಿರಲಿ ಅವಲಕ್ಕಿನ ನೆನೆಸೋದೇನ ಅವಶ್ಯಕತೆ ಇಲ್ಲ, ಜಸ್ಟ್ ವಾಶ್ ಮಾಡಿ ಹಾಗೆ ಅಕ್ಕಿ ಜೊತೆಲೇ ಹಾಕೊಂಡು ರುಬ್ಕೊಳ್ಳಬೇಕು। इदर जोतेगेने 1 कप हसी तेंगिनकायि तुरिनु हाकोंडु स्वल्प नीरु सेरिसि रुब्बिकोळ्ळबेकु। 2 कप अक्किगे 1 कप हसी तेंगिनकायि तुरि 1 कप अवलक्किन हाकोंडु रुब्बिकोळ्ळता इदीनि। स्वल्प तर्तरियागिद्रू पर्वागिल्ल। नोडि ई रीति ग्रैंड माड्कोंडु ओंदु पात्रेगे हाकोळ्ता इदीनि। ಈಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಚೆನ್ನಾಗಿ ಕೈಯಿಂದ ಮಿಕ್ಸ್ ಮಾಡಿಬಿಟ್ಟು ಲಿಡ್ನ ಕವರ್ ಮಾಡಿ ಒಂದು 8 ರಿಂದ 9 ಗಂಟೆ ಇಟ್ಟು ಚೆನ್ನಾಗಿ ಉಳಿ ಬರೋದಕ್ಕೆ ಬಿಟ್ಬಿಡಬೇಕು। ಅದೇ ನಾರ್ಮಲ್ ಆಗಿ ಇಡ್ಲಿ ದೋಸೆಗೆಲ್ಲ ಯಾವ ರೀತಿ ಹಿಟ್ಟನ್ನ ಉಳಿ ಬರೋದಕ್ಕೆ ಇಡ್ತೀರಾ ಅದೇ ರೀತಿ ಇಡಬೇಕಾಗುತ್ತೆ। ನೈಟೇ ರುಬ್ಬಿಟ್ರೆ ನೀವು ಬೆಳಗ್ಗೆ ಅಷ್ಟರಲ್ಲಿ ಟಿಫನ್ ಗೆ ಮಾಡ್ಕೊಳ್ಳಬಹುದು। ಈಗ ನೋಡಿ ನಾನು ನೈಟ್ ರುಬ್ಬಿಟ್ಟಿದ್ದೆ, ಬೆಳಗ್ಗೆ ಅಷ್ಟರಲ್ಲಿ ಇಟ್ಟು ಎಷ್ಟು ಚೆನ್ನಾಗಿ ಉಳಿ ಬಂದಿದೆ ಅಂತ ಈ ರೀತಿ ಬಂದಿರಬೇಕು। ಆಗಲೇನೇ ನೀವು ಮಾಡುವಂತ ದೋಸೆ ಇಡ್ಲಿ ಅಥವಾ ಬನ್ ದೋಸೆ ಆಗಿರಬಹುದು ಯಾವುದೇ ಆದ್ರೂನು ಸಾಫ್ಟ್ ಆಗಿ ಸ್ಪಾಂಜಿಯಾಗಿ ಬರುತ್ತೆ। ನೀವು ಇದರಲ್ಲಿ ಯಾವುದೇ ರೀತಿ ಸೋಡಾ ಎಲ್ಲ ಬೆರೆಸೋ ಅವಶ್ಯಕತೆನೂ ಇರೋದಿಲ್ಲ। ಈಗ ಇಟ್ಟು ರೆಡಿಯಾಗಿದೆ। ನೆಕ್ಸ್ಟ್ ಈಗ ದೋಸೆ ಮಾಡೋದಿಕ್ಕೆ ಈ ರೀತಿ ಚಿಕ್ಕದೊಂದು ಕಡಾಯಿನ ತಗೊಳ್ಳಬೇಕು। ನಾರ್ಮಲ್ ಆಗಿ ಬನ್ ದೋಸೆ ಮಾಡೋದಿಕ್ಕೆ ಆಪಂ ಪ್ಯಾನ್ ನ ಬಳಸ್ತಾರೆ, ಆಪಂ ಮಾಡುವಂತ ಪ್ಯಾನ್ ಎಲ್ಲರ ಮನೆಯಲ್ಲೂ ಇರೋದಿಲ್ಲ। ಅಂತಾವರು ಈ ರೀತಿ ಚಿಕ್ಕದು ಅಥವಾ ದೊಡ್ಡ ಕಡಾಯಿನ ಯೂಸ್ ಮಾಡಿ ಮಾಡ್ಕೊಳ್ಳಬಹುದು। ಆದರೆ ತವಾ ಮೇಲೆಲ್ಲ ನಾರ್ಮಲ್ ಆಗಿ ದೋಸೆ ಮಾಡೋ ರೀತಿ ಇದನ್ನ ಮಾಡೋದಕ್ಕೆ ಆಗಲ್ಲ। ಮೊದಲು ಇದಕ್ಕೆ ಸ್ವಲ್ಪ ಎಣ್ಣೆನ ಅಪ್ಲೈ ಮಾಡಿಬಿಟ್ಟು ಬ್ಯಾಟರ್ನ ಹಾಕೊಳ್ತಾ ಇದ್ದೀನಿ। 1 ಅಥವಾ 2 ಸೌಟಷ್ಟು ಹಿಟ್ಟನ್ನ ಹಾಕೊಂಡು ಹಾಗೆ ಬಿಡಬೇಕು, ಸ್ಪ್ರೆಡ್ ಎಲ್ಲ ಮಾಡೋಕೆ ಹೋಗಬೇಡಿ। ಜಸ್ಟ್ ಹಾಕಿಬಿಟ್ಟು ಲಿಡ್ನ ಕವರ್ ಮಾಡಿ ಲೋ ಫ್ಲೇಮ್ ನಲ್ಲಿ ಒಂದು 3 ನಿಮಿಷ ಬೇಯಿಸ್ಕೊಳ್ಳಬೇಕು। ಈಗ ನೋಡಿ ಕರೆಕ್ಟ್ ಆಗಿ 3 ನಿಮಿಷ ಆಗಿದೆ। ಇನ್ನೊಂದು ಸೈಡ್ ಉಲ್ಟಾ ಮಾಡಿ ಹಾಕೊಳ್ಳಬೇಕು। ಉಲ್ಟಾ ಮಾಡಿ ಹಾಕುವಾಗ ಹಿಟ್ಟು ಚೆನ್ನಾಗಿ ಬೆಂದಿರಬೇಕು, ಇಲ್ಲದಿದ್ದರೆ ನೀವು ಉಲ್ಟಾ ಮಾಡಿ ಹಾಕಿದಾಗ ಹಿಟ್ಟೆಲ್ಲ ಚೆಲ್ಲೋಗಿ ಆ ಶೇಪ್ ಎಲ್ಲ ಹೊರಟೋಗುತ್ತೆ। ಸೊ ಮೇಲೆ ಚೆನ್ನಾಗಿ ಹಿಟ್ಟು ಬೆಂದಿದ ಮೇಲೆ ಉಲ್ಟಾ ಮಾಡಿ ಹಾಕೊಳ್ಳಿ। ಈಗ ಮತ್ತೆ ಸ್ವಲ್ಪ ಎಣ್ಣೆನ ಹಾಕೊಳ್ತಾ ಇದ್ದೀನಿ, ಎಣ್ಣೆ ಬೇಕಿದ್ರೆ ಹಾಕೊಳ್ಳಬಹುದು ಇಲ್ಲದಿದ್ದರೆ ಹಾಗೇನೂ ಮಾಡಬಹುದು। ಈಗ ಲಿಡ್ನ ಕವರ್ ಮಾಡಿ ಮತ್ತೆ ಒಂದು 2 ರಿಂದ 3 ನಿಮಿಷ ಬೇಯಿಸ್ಕೊಳ್ಬೇಕು। ಈಗ ನೋಡಿ ಸಾಫ್ಟ್ ಆಗಿ ಸ್ಪಾಂಜಿ ಆಗಿರುವಂತ ಬನ್ ದೋಸೆ ರೆಡಿಯಾಗಿದೆ। ಇಷ್ಟು ಮಂದಕ್ಕಿರಬೇಕು, ಆಗ್ಲೇನೇ ಅದು ಬನ್ ತರ ಇರುತ್ತೆ ನೋಡಕ್ಕೆ, ತಿನ್ನೋದಕ್ಕೂ ಅಷ್ಟೇ ತುಂಬಾನೇ ರುಚಿಯಾಗಿರುತ್ತೆ। ನೀವು ಇದನ್ನ ಚಟ್ನಿ ಇಲ್ದಿರಾ ಹಾಗೆ ಬೇಕಿದ್ರೂ ತಿನ್ಬೋದು, ಅಷ್ಟೊಂದು ಚೆನ್ನಾಗಿರುತ್ತೆ। ನಾನು ಇದನ್ನ ಕೆಂಪು ಚಟ್ನಿ ಹಾಗೇನೇ ಕಾಯಿ ಚಟ್ನಿ ಜೊತೆಲಿ ಸರ್ವ್ ಮಾಡಿದ್ದೀನಿ, ತುಂಬಾನೇ ಚೆನ್ನಾಗಿತ್ತು। ಸೊ ಮಿಸ್ ಮಾಡ್ದಿರಾ ಒಂದ್ಸತಿ ಮನೇಲಿ ಟ್ರೈ ಮಾಡಿ, ಖಂಡಿತ ಇಷ್ಟ ಆಗುತ್ತೆ। ನೀವು ನೋಡ್ತಿದ್ರೇನೆ ಗೊತ್ತಾಗ್ತಿರಬಹುದು ಎಷ್ಟೊಂದು ಸಾಫ್ಟ್ ಆಗಿದೆ ಅಂತ। ಸೊ ಇವತ್ತಿನ ಈ ಸಾಫ್ಟ್ ಹಾಗೂ ಸ್ಪಾಂಜಿ ಆಗಿರುವಂತ ಬನ್ ದೋಸೆ ಯಾವ ರೀತಿ ಮಾಡೋದು ಅಂತ ತಿಳಿಸ್ಕೊಟ್ಟಿದ್ದೀನಿ। ಈ ರೆಸಿಪಿ ನಿಮ್ಮೆಲ್ಲರಿಗೂ ಇಷ್ಟ ಆಗಿದ್ರೆ ಪ್ಲೀಸ್ ವಿಡಿಯೋನ ಲೈಕ್ ಮಾಡೋದನ್ನ ಮರಿಬೇಡಿ, ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ। ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ। ಇದೇ ರೀತಿ ಹೊಸ ರುಚಿಯೊಂದಿಗೆ ಮತ್ತೆ ಭೇಟಿಯಾಗೋಣ, ಥ್ಯಾಂಕ್ ಯು।